ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನಾ ಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿ ವಿ ಕನ್ನಡದ ಕೌಟುಂಬಿಕ ವಾಹಿನಿ. ಶ್ರೀರಂಗಪಟ್ಟಣದ ಶಾಶ್ವತಿ ಧಾರ್ಮಿಕ ಕ್ರಿಯಾ ಸಮಿತಿಯ ಅಧ್ಯಕ್ಷರು ವೇದಬ್ರಹ್ಮ ಡಾಕ್ಟರ್ ಭಾನುಪ್ರಕಾಶ್ ಶರ್ಮರವರನ್ನು ಈಗ ಬರುವಂಥ ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷಗಳ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಅವರಿಂದ ಪಡೆದುಕೊಳ್ಳೋಣ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ. ಈಗ ನಡೆಯುವಂಥ ಪಿತೃಪಕ್ಷಗಳ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಗೌತಮೋದ್ವೇಗ ಹರ್ತಾರಂ ಕಾವೇರಿ ಕರಪೂಜಿತಂ ಶೇಷಶಾಯನ ಮೀಶಾನಂ ಶ್ರೀರಂಗೇಶವಹಂಶ್ರಯೇ. ಸಮಸ್ತ ವೀಕ್ಷಕ ಬಂಧುಗಳೇ, ಇಂದು ಜನಮನ ಟಿ ವಿಯಲ್ಲಿ ವಿಶೇಷವಾಗಿ ನಮಗೆಲ್ಲ ಸಾರ್ವತ್ರಿಕವಾಗಿ ಜನಗಳಿಗೆ ಪಕ್ಷ ಮಾಸದ ಅನೇಕ ವಿಚಾರಧಾರೆಗಳನ್ನು ಹೇಳಬೇಕು ಅಂಥೇಳಿ ಮೇಡಮ್ನವರು ಈಗ ತಾನು ಹೇಳಿದರು. ಪಿತೃಪಕ್ಷ ಅಂತೇಳಿ ಈಗ ಭಾದ್ರಪದ ಕೃಷ್ಣ ಪಕ್ಷದ ಪ್ರತಿಪತ್ನಿಂದ ಮಹಾಲಯ ಅಮಾವಾಸ್ಯವರೆಗೆ 15 ದಿನ ಪಕ್ಷ ಮಾಸ ಅಂತ ಕರೀತಾರೆ. ಪಿತೃಪಕ್ಷಗಳನ್ನು ಮಾಡುವಂಥ ಕಾಲಗಳು. ಏನು ಪಿತೃಪಕ್ಷ ಅಂದರೆ, ಈಗಾಗಲೇ ನಾವು ನಮ್ಮ ನೂತನ ಸಂವತ್ಸರ ಪ್ರಾರಂಭವಾದ ಯುಗಾದಿ ಹಬ್ಬದಿಂದ ಅನೇಕ ವ್ರತಗಳನ್ನು ಪೂಜಾದಿಗಳನ್ನು ಎಲ್ಲ ಮಾಡ್ಕೊಂಬಂದಿದ್ದೀವಿ. ಶ್ರೀರಾಮನವಮಿ ಮಾಡಿದ್ವಿ, ಶಂಕರ ಜಯಂತಿ, ರಾಮಾನ ಜಯಂತಿ ಮತ್ತು ಅನೇಕ ಹಬ್ಬ ಹರಿದಿನಗಳು, ಅಕ್ಷತನಿಗೆ ಭೀಮನಾಮಾವಾಸ್ಯೆ, ವರಮಹಾಲಕ್ಷ್ಮೀ ಪೂಜಾ, ಮಂಗಳಗೌರಿ, ಸ್ವರ್ಣಗೌರಿ, ಗಣೇಶ, ಗಣಪತಿಗಳು, ಅನಂತ ಪದ್ಮನಾಭ ವ್ರತ, ಎಲ್ಲ ಪೂಜೆ ವ್ರತಗಳನ್ನು ಮಾಡ್ಕೊಂಬಂದವಲ್ಲ, ದೇವತೆಗಳೆಲ್ಲ ಸಂತೃಪ್ತಿ ಮಾಡಿದ್ದೇವೆ. ಆದರೆ ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ವರ್ಷಕ್ಕೆ ಒಂದು ದಿನ ನೆನೆಸಿಕೊಳ್ಳುವಂಥ ಪುಣ್ಯಕಾಲವೇ ಪಿತೃಪಕ್ಷ ಅಂತ ಕರೀತಾರೆ. ಪಿತೃಪಕ್ಷಗಳಲ್ಲಿ ನಾವು ನಮ್ಮ ಹಿರಿಯರೇ ನೆನೆಸ್ಕೊಂಡು ಅವರ ಮೃತ್ಯುತಿಥಿಯಾದ ದಿನ ಅಥವಾ ದ್ವಿತೀಯದಿಂದ ನಷ್ಟಪಾಡ್ಯ ಅಂತ ಪಾಡ್ಯನಿಂದ ಮಾಡೋದಿಲ್ಲ, ದ್ವಿತೀಯದಿಂದ ಪ್ರಾರಂಭ ಮಾಡಿ ಯಾವತ್ತೆ ನಮಗೆ ಸಾಧ್ಯವಾಗುತ್ತದೆ, ಮಧ್ಯಾಷ್ಟಮಿ ಇರ್ಬೋದು, ಅವಿಧವಾನವಮಿ ಇರ್ಬೋದು, ಘಾತ ಚತುರ್ದಶಿ ಇರ್ಬೋದು, ಅಮಾವಾಸ್ಯೆ ಇರ್ಬೋದು, ಯತಿ ಮಹಾಲಯ ಇರ್ಬೋದು, ಯತಿ ದ್ವಾದಶಿ ಇರ್ಬೋದು, ಅವತ್ತೆಲ್ಲ ಪಿತೃಪಕ್ಷವನ್ನು ಮಾಡಿದರೆ ನಮಗೆ ಸಾಕ್ಷಾತ್ ಆ ಪಿತೃಗಳ ಆಶೀರ್ವಾದದಿಂದ ನಮ್ಮ ವಂಶಗಳು ವೃದ್ಧಿಯಾಗುತ್ತವೆ. ಧನ ಕನಕ ವಸ್ತು ವಾಹನ ಐಶ್ವರ್ಯ ಎಲ್ಲವೂ ಸಹಿತ ಪಿತೃಗಳ ಆಶೀರ್ವಾದ ನಮಗೆ ದೊರಕುತ್ತೆ. ಅದಕ್ಕೋಸ್ಕರ ನಮ್ಮ ಲತಾ ಮೋಹನ್ ಅವರು ನಮಗೆಲ್ಲ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕು. ಗುರುಗಳೇ, ನಮ್ಮ ಮಾಧ್ಯಮದಲ್ಲಿ ಇದು ಪ್ರಸಾರ ಆಗಬೇಕು, ಪ್ರತಿಯೊಬ್ಬರಿಗೂ ಏನಾದರೂ ಒಂದು ನಮ್ಮ ಕೈಲಾದ ಸೇವೆ ಏನಾಗಬೇಕು ಅಂತ ಕೇಳಿದರು. ಅದೇ ರೀತಿ ಬಂಧುಗಳೇ, ನಾವು ಈ 15 ದಿನಗಳ ಕಾಲ ಕಾವೇರಿ ತೀರ, ಗೌತಮ ಕ್ಷೇತ್ರ, ಶ್ರೀರಂಗಪಟ್ಟಣದಲ್ಲಿ ಪಿತೃಪಕ್ಷ ಮೇಳ ಅಂಥೇಳಿ ಮಾಡ್ತಾ ಇದ್ದೀವಿ. ಅಂದರೆ ಎಲ್ಲರಿಗೂ ಅನೇಕ ವಿಧವಾದ ತೊಂದರೆಗಳಿರುತ್ತೆ, ಜಾತಕದಲ್ಲಿ ಅನೇಕ ವಿಧವಾದಂಥ ದೋಷಗಳನ್ನು ಹೇಳ್ತಿರ್ತಾರೆ. ವರ್ಷಕ್ಕೆ ಒಂದು ದಿನವೇ ಇರತಕ್ಕಂಥ ಈ ಪಕ್ಷ ಮಾಸಗಳಲ್ಲಿ ನೀವು ದೋಷ ನಿವಾರಣೆ ಮಾಡಿಕೊಳ್ಳಿ. ಪುಣ್ಯಕರವಾದಂಥ ದಿನ ಅಂದರೆ ಮಗು ಹುಟ್ಟಿದಾಗ 5ನೇ ಮನೆಯಲ್ಲಿ ಕೇತು, ಚತುರ್ಥ ಕೇತು, ಲಗ್ನ ಕೇತು, ಹೀಗೆ ನವಮ ಕೇತು, ಇವೆಲ್ಲ ದೋಷ ಇದ್ದರೆ ಇದೆಲ್ಲ ಪ್ರೇತಶಾಪ ಅಂತ ಕರೀತಾರೆ. ಅದಕ್ಕೆ ಪಿತಾರಿಷ್ಟ, ನವಮಾರಿಷ್ಟ, ಮಾತಾರಿಷ್ಟ, ಭ್ರಾತೃರಿಷ್ಟ ಇವೆಲ್ಲದಕ್ಕೂ ಯಾರ ಹತ್ರ ಹೋಗಿ ಫಸ್ಟು ಆ ದೋಷ ಅಂತ ಹೇಳ್ತಾರೆ. ಅದಕ್ಕೆ ತಿಲಹೋಮ ಮಾಡಿ, ಪಿಂಡ ಪ್ರದಾನ ಮಾಡಿ, ನಾರಾಯಣ ಬಾಳಿ ಪ್ರೇತೋದ್ಧಾರ ಸಂಸ್ಕಾರವನ್ನು ಮಾಡಿ ಅಂತಾರೆ. ಆ ಪರ್ವಕಾಲಗಳನ್ನು ಮಾಡಲಿಕ್ಕೆ ಒಂದು ಟೈಮ್ ಇದೆ, ಅದೇ ಭಾದ್ರಪದ ಕೃಷ್ಣ ಪಕ್ಷ. ಯಾಕೆ ಈ ಪಕ್ಷ ಅಷ್ಟು ವಿಶೇಷ ಅಂದರೆ, ಯಮಲೋಕದಲ್ಲಿ ಯಮಧರ್ಮ ತನ್ನ ಜೈಲಲ್ಲಿರತಕ್ಕಂಥ, ಅಂದರೆ ಜೈಲಂದರೆ ಕೂಡಾಕಿರಲ್ಲ, ನಮ್ಮ ಥರ ಜೈಲಲ್ಲ, ಅವನ ಲೋಕದಲ್ಲಿರೋರು ಯಾರೂ ಹೊರಗಡೆ ಬರೋಕ್ಕಾಗಲ್ಲ. ಯಾಕೆಂದರೆ ಪುಣ್ಯ ಮಾಡಿದ್ರೆ ಎಲ್ಲ ವೈಕುಂಠ ಲೋಕದಲ್ಲಿರ್ತೀವಿ. ನಾವು ಪಾಪಗಳನ್ನು ಏನಾದರೂ ಮಾಡಿದ್ದೆ, ಏನಾದರೂ ಕರ್ಮ ಸವಿಬೇಕಾದರೆ ಯಮಲೋಕದಲ್ಲಿ ನಾವೆಲ್ಲ ಇರ್ತೀವಿ. ಅಲ್ಲಿಂದ ಗೇಟ್ ಬೀಗ ತೆಗೆದು ನಮ್ಮನ್ನೆಲ್ಲ ಭೂಲೋಕಕ್ಕೆ ಕಳಿಸ್ಕೊಡ್ತಾನೆ. ಹೋಗ್ರಪ್ಪ, ನಿಮ್ಮ ಮಕ್ಕಳು ನಿಮಗೆ ಪಿಂಡ ಪ್ರದಾನ ತರ್ಪಣ ಏನಾದರೂ ಕೊಡ್ತಾರ ನೋಡಿ, ಅವ್ರು ಕೂಗ್ತಾ ಇದ್ದಾರೆ, ಹೋಗಿ ಊಟ ಮಾಡ್ಕೊಂಬನಿ ಅಂತ 15 ದಿವಸ ಫ್ರೀ ಬಿಡ್ತಾನೆ ಅಂತ. ಅವರೆಲ್ಲ ಬಂದು ನಮ್ಮ ಮನೆಯ ಬಾಗಿಲ ಮೇಲೆ ಕೂತ್ಕೊಂಡು ನಮ್ಮ ಮಕ್ಕಳು ಊಟ ಹಾಕ್ತಾರೆ, ತಿಂಡಿ ಇಡ್ತಾರೆ, ಎಡೆ ಇಡ್ತಾರೆ, ಪಕ್ಷ ಮಾಡ್ತಾರೆ, ಶ್ರಾದ್ದ ಮಾಡ್ತಾರೆ. ಗೃದ್ರ ವಾಯಸ ರೂಪೇಣ ಜಲಮುಖೇನ ಬುಜ್ಜತಾಮ್ ಅಂತ ಕರೆದಿದ್ದಾರೆ. ಆದ ಗೃದ್ರನ ರೂಪದಲ್ಲಿ, ಕಾಗೆ ವಾಯಸ ರೂಪದಲ್ಲಿ, ನೀರಿನ ರೂಪದಲ್ಲಿ ತಗೊಳಕ್ ಬರ್ತಾರಂತೆ. ಆ ರೀತಿ ಬಂದಂಥ ಪಿತೃಗಳಿಗೆ ನಾವು ಕೃತಜ್ಞತೆ ಸಲ್ಲಿಸುವಂಥವ ದಿನವೇ ಈ ಒಂದು ಪಿತೃಪಕ್ಷ. ಆದ್ದರಿಂದ ಈ ಪಿತೃಪಕ್ಷದಲ್ಲಿ ನೀವೆಲ್ಲರೂ ಸಹಿತ ಪಿಂಡ ಪ್ರದಾನವನ್ನು ಮಾಡಿ, ತರ್ಪಣ ಮಾಡಿ, ಎಡೆ ಪೂಜೆ ಮಾಡಿ, ತರ್ಪಣ ಶ್ರಾದ್ದ ವೈದಿಕ ನಿಮ್ಮ ನಿಮ್ಮ ಸಂಪ್ರದಾಯದಂತೆ, ನಿಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ಕೊಂಬಂದಿದ್ದಾರೆ ಆ ರೀತಿ ಸಂಪೂರ್ಣವಾಗಿ ಮಾಡಬೇಕು. ಏನೆಂದರೆ
ಕೆಲವರೆಲ್ಲ ಅಂತಾರೆ ನಮ್ಮಲ್ಲಿ ಈ ಥರ ಸಂಪ್ರದಾಯ ಇಲ್ಲ ಸ್ವಾಮಿ ಮಾಡ್ಕೊಂಬಂದಿಲ್ಲ ಅಂತ. ಇವರಿಗೆ ಬೇರೆದೆಲ್ಲ ಮಾಡೋಕ್ಕೆ ಸಂಪ್ರದಾಯ ಇರುತ್ತೆ. ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡ್ಕೋತಾರೆ, ಇವ್ರ ತಾತ ಮುತ್ತಾತಂದರು ಮಾಡ್ಕೊಂಡಿಲ್ಲ, ಮಕ್ಕಳು ಹುಟ್ಟಿದಬ್ಬ ಮಾಡ್ತಾರೆ, ಕೇಕ್ ಕಟ್ ಮಾಡ್ತಾರೆ, ಅದನ್ನು ಇವ್ರ ತಂದೆ ತಾತ ಇವರು ಮಾಡಿರಲಿಲ್ಲ, ಅವನ್ನೆಲ್ಲ ಸೇರಿಸ್ಕೊಳ್ಳೋಕೆ ಅವಕಾಶ ಇರುತ್ತೆ. ಒಳ್ಳೆಯ ವಿಚಾರಗಳನ್ನ ಸೇರಿಸ್ಕೊಳ್ಳೋಕ್ಕೆ ಶ್ರದ್ಧೆ ಇರೋದಿಲ್ಲ. ಆದರೆ ಪಿತೃಪಕ್ಷಗಳನ್ನು ಸ್ವಯಂಪಾಕ ಅಂತ ಕರಿತೀವಿ. ಅಕ್ಕಿ ಬೇಳೆ ತರಕಾರಿಗಳಿಂದಿಟ್ಟು ಪೂಜೆಗಳನ್ನು ಮಾಡಿ ತರ್ಪಣಾದಿಗಳನ್ನು ಕೊಡಬೇಕು. ಯಾಕೆ ತರ್ಪಣ ಎಳ್ಳು ನೀರನ್ನು ಕೊಡಬೇಕು ಅಂದರೆ ಪಿತೃಲೋಕ ಮತ್ತು ಯಮಲೋಕದಲ್ಲಿ ನೀರಿಲ್ಲ, ನದಿಗಳಿಲ್ಲ, ಅದಕ್ಕೋಸ್ಕರ ಇಲ್ಲಿ ಕೊಟ್ಟಂಥ ನೀರಿನಲ್ಲಿ ಅವರು ಊಟ ಆಗ್ತಾರೆ. ಯಮನಿಗೆ ಅದಕ್ಕೆ ಸೂರ್ಯನಿಗೆ ಅರ್ಘ್ಯ ಕೊಡ್ತೇವೆ, ಹಾಗೆ ಪಿತೃಗಳಿಗೆ ತರ್ಪಣವನ್ನು ಕೊಡ್ತೇವೆ. ಆನಂತರ ಆಯಾ ದಿನಗಳಲ್ಲಿ ಮೃತ ತಿಥಿಗಳಿದ್ದರೆ ಗೊತ್ತಿದ್ದರೆ ಅವತ್ತಿನ ಸಹ ನಾವು ಇಬ್ಬರು ಕರೆದು ಒಂದು ಎರಡಕ್ಕೆ ನಾವು ಊಟವನ್ನು ತಿಂಡಿಯನ್ನು ಹಾಕಿಸಿ ಕೊಟ್ಟರೆ ಪಿತೃಗಳು ತೃಪ್ತರಾಗ್ತಾರೆ. ಏನು ಗೊತ್ತಾಗಲಿಲ್ಲ ಅಂದರೆ ಮಹಾಲಯ ಅಮಾವಾಸ್ಯೆ ಅಂತ ಬರುತ್ತೆ, ಎಲ್ಲ ಪಿತೃಗಳು ನಮ್ಮನೆ ಮನೆ ಬಾಗಿಲಲ್ಲಿ ಕೂತಿರ್ತಾರೆ. ತರ್ಪಣವನ್ನು ಕೊಟ್ಟು ಅವತ್ತು ಪಿತೃದೇವತೆಗಳಿಂದ ಸಂತಾನಗಳಾಗ್ಬೋದು, ದುಡ್ಡಾಗ್ಬೋದು, ಕೀರ್ತಿ ಆಗ್ಬೋದು, ಮನೆ ಆಗ್ಬೋದು, ಯಶಸ್ಸಾಗ್ಬೋದು, ಮದುವೆ ಮಕ್ಕಳಾಗಲಿಲ್ಲ, ಗೃಹಪ್ರವೇಶ ಮಾಡಲಿಲ್ಲ, ಮದುವೆ ಆಗ್ತಿಲ್ಲ, ಏನೋ ನೂರಾರು ಚಿಂತನೆಗಳಿರ್ತವೆ, ಅವನ್ನೆಲ್ಲ ಪರಿಹಾರ ಮಾಡ್ಕೊಳ್ಳೋಕ್ಕೆ ಏಕೈಕ ಅವಕಾಶ ಪಿತೃಪಕ್ಷ. ಆದ್ದರಿಂದ ಈ ಪಿತೃಪಕ್ಷ 15 ದಿನವನ್ನು ಉಪಯೋಗಿಸ್ಕೊಳ್ಳಿ, ನಿಮಗೆಲ್ಲರ ಸಂಕಷ್ಟವನ್ನು ದೂರ ಆಗ್ತೇನೆ. ಅನೇಕ ವಿಚಾರಗಳನ್ನು ಮಧ್ಯವಾಗಿ ವಾಹಿನಿ ಮುಖಾಂತರ ತಿಳಿಸ್ತಾ ಇರ್ತೇನೆ. ಅನೇಕ ದೋಷ ಪರಿಹಾರ ಆಗಕ್ಕೆ ನಿಮಗೆಲ್ಲ ಜ್ಯೋತಿಷ್ಯರು ಹೇಳ್ತಾ ಇರ್ತಾರೆ. ಇದನ್ನು ಮಾಡಿಬಿಟ್ರೆ ನೀವು 1 ಕೋಟಿ ರೂಪಾಯಿ ಯಾಗ ಮಾಡೋದು ಒಂದೇ, ಈ ಕೆಲಸ ಮಾಡೋದು ಒಂದೇ. ಆದ್ದರಿಂದ ರಂಗನಾಥನ ಕ್ಷೇತ್ರ ಶ್ರೀರಂಗಪಟ್ಟಣ, ಗಯಾ ಕ್ಷೇತ್ರ ಹೇಗಿದೆ, ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತಿ, ಚೈವಾ, ಸಪ್ತೈತೆ ಮೋಕ್ಷದಾಯಕ ನಗರಗಳಿದೆಯಲ್ಲ, ಅದೇ ರೀತಿ ಶ್ರೀರಂಗಪಟ್ಟಣ ಒಂದು ವಿಶೇಷವಾದಂಥ ಪುಣ್ಯಕ್ಷೇತ್ರ. ರಂಗನಾಥ ಸ್ವಾಮಿ ಮರಗಿದಾನೆ, ಪಾದದಿಂದ ಕಾವೇರಿ ಹರಿತಾದಳೆ. ಆ ಜಾಗದಲ್ಲಿ ಬಂದು ಪಿಂಡ ಪ್ರಧಾನ ತರ್ಪಣ ಹಿರಿಯನ್ನು ನಮಸ್ಕಾರ ಮಾಡಿ, ಇಲ್ಲೇ ನಿಮ್ಮ ಹತ್ತಿರ ಎಲ್ಲಿರುತ್ತೋ ಗೋಕರ್ಣ ಅಲ್ಲಿದ್ರೆ ಮಾಡಿ, ನರಸೀಪುರ ಮಾಡಿ, ಇನ್ನು ಯಾವ್ಯಾವ ಭೀಮ ಅಮರಜಾ ಸಂಗಮ ಗಾಣಗಾಪುರದಲ್ಲಿ ಮಾಡಿ, ಅಯೋಧ್ಯ ಬೇಲಲ್ಲಿ ಜಾಗಗಳಿದೆಯೋ ಪಿತೃಪಕ್ಷ ಮೇಳ ಅಂತ. ಆದ್ದರಿಂದ ಇಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಮಾಡಿದರೆ ಪಿತೃದೇವತೆಗಳು ನಿಮಗೆಲ್ಲ ಆಶೀರ್ವಾದ ಮಾಡ್ತಾರೆ. ಆದ್ದರಿಂದ ಈ ಕಾರ್ಯಕ್ರಮ ವಿಶೇಷವಾಗಿದೆ, ಇದರ ಮಾಹಿತಿನ ಪ್ರತಿದಿನ ಕೊಡ್ತಾ ಇರ್ತೀವಿ. ಧರ್ಮಪಿಂಡಗಳು ಅಂತೇಳಿ ಬೇಕಾದಷ್ಟು ಏನಾದರೂ ಬೇಕಾದ ಕಥೆಗಳಿದೆ, ಅದೆಲ್ಲ ತಿಳಿಸ್ತಾ ಇರ್ತೀವಿ. ಇದೆಲ್ಲ ಸದುಪಯೋಗ ಪಡಿಸ್ಕೋಬೇಕು ಅಂತ ಈ ವಾಹಿನಿ ಮುಖಾಂತರ ನಿಮ್ಮನ್ನೆಲ್ಲ ಕೇಳ್ತಾ ಇದ್ದೀವಿ. ನಮಸ್ಕಾರ.